ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಲ್ಲ ಎ ಇನ್ನು ಮುಂದಿನ ಕನಕಗಿರಿ ಕ್ಷೇತ್ರ ಎಸ್ ಮೀಸಲು ಕ್ಷೇತ್ರ ಇಲ್ಲಿ ಬಸವರಾಜ್ ಜೆ ಪಿಯಿಂದ ಹದಿನಾಲ್ಕು ಸಾವಿರ ಓಟಲ್ಲಿ ಶಿವರಾಜ್ ತಂಗಡಿಗೆ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ನಂತರ ಈಗಲೂ ಕೂಡ ಬಸವರಾಜ್ ಅಡೆಸೂಗುರು ಫಿಕ್ಸ್ ಕ್ಯಾಂಡಿಡೇಟ್ ಅವರೇ ಕಾಂಗ್ರೆಸ್ ಇಂದ ಶಿವರಾಜ್ ತಂಗಡಿಗೆ ಅಂಡ್ ಜೆಡಿಎಸ್ ಇಂದ ಅಶೋಕ್ ಉಮ್ಮಲ್ ಲೂಟಿ ಕಂಟೆಸ್ಟ್ ಮಾಡ್ತಾರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈಗ ಇವರು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿ ನಲವತ್ನಾಲ್ಕು ಸಾವಿರ ಬಸವರಾಜ ಬಸವರಾಜ್ರು ಶಿವರಾಜ್ ಚಂಗಡಿಗೆ ಎಂಟ್ರಲ್ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಇಂಡಿಪೆಂಡೆಂಟ್ ಗೆದ್ದು ಮಿನಿಸ್ಟರ್ ಕೂಡ ಬಿಟ್ಟಿದ್ರು ಹದ್ಮೂರಲ್ಲಿ ಕಾಂಗ್ರೆಸ್ ಗೆದ್ದು ಬಿಕಾಸ್ ಆಫ್ ಕೆಜೆಪಿ ಬಿಜೆಪಿ ಕಿತ್ತಾಡ್ತಲ್ಲಿ ಬಸವರಾಜ ಬಸವರಾಜ್ ಗೆದ್ರು ಬಟ್ ಏನೋ ವೈಯಕ್ತಿಕ ಆಡಿಯೋ ವಿಡಿಯೋ ಮೇಡಮ್ ಜೊತೆ ಸವಾಂಟ್ರಸಿತ್ತು ಕಾಂಟ್ರವರ್ಸಿ ಆಗಿತ್ತು ಸೊ ಆದ್ರೆ ಏನು ಅಂತಂದ್ರೆ ಈ ಎಸ್ ಟಿ ಮೀಸಲು ಹೆಚ್ಚಳ ಇದೆಯಲ್ಲ ದೊಡ್ಡ ಮಟ್ಟಕ್ಕೆ ಲಾಭ ಇದೆ ಇಲ್ಲಿ ದೊಡ್ಡ ಮಟ್ಟಕ್ಕೆ ಮನೆ ಕಾರ್ಯಕ್ರಮಕ್ಕೂ ಹತ್ತಾರು ಬಸ್ ಕರ್ಕೊಂಡು ಹೋಗಿದ್ರು ಜಾತ್ರೆ ಮಾಡಿದ್ರು ಪೊಲಿಟಿಕಲ್ ಹೇಳೋದು ಕಳೆದ ತಿಂಗಳು ಪ್ರಕಾರ ಕಾಂಗ್ರೆಸ್ ಇತ್ತಲ್ಲಿ ಎಸ್ ಈಗ ಅದು ಬಿಜೆಪಿಗೆ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇದೆ ಕನಕಗಿರಿ ಬಿಕಾಸ್ ಆಫ್ ಎಸ್ ಟಿ ಮೀಸಲು ಹೆಚ್ಚಳ ಮಾಡಿರೋದು ಎಸ್ ದಡೆಸುಗೂರು ಒಂದ್ ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾವ್ರೆ ಈ ಸನ್ನಿವೇಶದಲ್ಲಿ ಇದು ಕನಕಗಿರಿ ಕ್ಷೇತ್ರದ ಲೆಕ್ಕಾಚಾರ ಬಿಜೆಪಿ ಶಿವರಾಜ್ ತಂಗಡಿಗೆ ನೀವು ಹೇಳಿದಾಗ ಎರಡ್ ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಎಂ ಎಲ್ ಎಲ್ಲ ಬಂದು ಗೆದ್ರು ಸೊ ಸ್ವಲ್ಪ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗಬಹುದು ಲೆಕ್ಕಾಚಾರ ಇತ್ತು ಬಟ್ ಅದೇನು ವರ್ಕೌಟ್ ಆಗ್ತಿಲ್ವಾ ಈಗ ಸ್ಥಳೀಯರಲ್ಲ ಇವರು ಯಾರು ಹ್ಮ್ ಆಮೇಲೆ ವಿಶೇಷ ಏನಂದ್ರೆ ನಾವು ಅದೇ ಒಂದು ವಾರದ ಹಿಂದೆ ವಾರದಿಂದ ಹೋಗಿ ಅನೌನ್ಸ್ ಮಾಡಿದ್ರು ಐದು ಜನ ಕ್ಯಾಂಡಿಡೇಟ್ ಗಳಿಗೆ ನಮ್ ಕ್ಯಾಂಡಿಡೇಟ್ಸ್ ಇವರು ಕೊಪ್ಪಳ ಜಿಲ್ಲೆಯಲ್ಲಿ ಇವ್ರಿಗೆ ಓಟ್ ಹಾಕಿಯಪ್ಪ ಅಂತ ಅದು ಸ್ವಲ್ಪ ವಿವಾದ ಆಯ್ತು ಹಾಕಿಲ್ಲ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಬಹಿರಂಗ ಹೇಳಿದ್ರು ಟಿಕೆಟ್ ಅನೌನ್ಸ್ ಮಾಡೋ ಹಾಕಿಲ್ಲ ಅಂತ ಸೊ ಅದೆಲ್ಲವೂ ಕೂಡ ಅಂದ್ರೆ ಬೆಂಬಲಿಗರ ಆಗಿದ್ರು ಆಗಿದ್ರಲ್ಲ ಸೊ ಅದು ಅಹಿಂದ ಇವೆಲ್ಲವೂ ಕೂಡ ವರ್ಕೌಟ್ ಆಗಲ್ವಾ ಈ ಕನಕಗಿರಿಯಲ್ಲಿ ಇವರಿಗೆ ಆದ್ರೆ ಈ ಕ್ಷಣಕ್ಕೆ ನಾವ್ ಹೇಳಿದ್ವಿ ಎಸ್ಟಿ ಮೀಸಲು ಹೆಚ್ಚಳ ಸೇರಿದಂತೆ ಒಂದಷ್ಟು ಸ್ಟ್ರಾಟಜಿಗಳು ಬಿಜೆಪಿ ಪೂರಕವಾಗಿದೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಏನಾಗುತ್ತೋ ಗೊತ್ತಿಲ್ಲ ಚೇಂಜಸ್ ಆಗ್ಬಹುದು ನೆಕ್ಸ್ಟ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ